Hello students, welcome to my channel Maths Easy. In the chapter circles, the first exercise is exercise number 4.1. The first question is like this: how many tangents can a circle have? And how many tangents can circle have? One circle lo eshtu tangents anna idu hondirutte anta idu prashne artha avutane agidaga. How many tangents? The exercise number 4.1. Okay, the first question. How many tangents can a circle have? This one is a circle. One point of contact alli, you can draw only one tangent. That means you can draw many tangents. That means you can draw infinitely many tangents. Andre, ಎಣಿಸಲಾರದಷ್ಟು ನೀವೇನ್ ಮಾಡಬಹುದು ಟ್ಯಾಂಜೆಂಟ್ಸ್ ಅನ್ನ ನೀವು ಈ ಸರ್ಕಲ್ ಸುತ್ತ ಏನ್ ಮಾಡಬಹುದು ಎಳಿಬಹುದು ಅಂತ ಅರ್ಥ. ಹೌ ಮೆನಿ ಟ್ಯಾಂಜೆಂಟ್ಸ್ ಕೆನ್ ಎ ಸರ್ಕಲ್ ಹ್ಯಾವ್ ಅಂತ ಕೇಳಿದ್ರೆ ಸರ್ಕಲ್ ಕೆನ್ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಟ್ಯಾಂಜೆಂಟ್ಸ್. ಈ ಸರ್ಕಲ್ ಕೆನ್ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಟ್ಯಾಂಜೆಂಟ್ಸ್. Infinitely many tangents. ಎಷ್ಟಾದ್ರು ಟ್ಯಾಂಜೆಂಟ್ಸ್ ಅನ್ನು ನಾವು ಎಳಿಬಹುದು ಅಂತೇಳಿ. ಇನ್ ದ ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲಾಂಕ್ಸ್. ಎ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಡ್ಯಾಶ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಅಂದ್ರೆ ಟ್ಯಾಂಜೆಂಟ್ ಟು ಎ ಸರ್ಕಲ್, ಒಂದು ಟ್ಯಾಂಜೆಂಟ್ಸ್ ಇದೆ ಆ ಸರ್ಕಲ್ ಆಫ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಡ್ಯಾಶ್ ಪಾಯಿಂಟ್ಸ್, ಎಷ್ಟು ಪಾಯಿಂಟ್ ಅಲ್ಲಿ ಅದು ಇಂಟರ್ಸೆಕ್ಟ್ ಆಗುತ್ತೆ ಅಂತಂದೇಳಿ. ಸೆಕೆಂಡ್ ಕ್ವಶನ್ಗೆ ದಿಸ್ ಒನ್ ಇಸ್ ಎ ಸರ್ಕಲ್ ಆಫ್ ಸೆಂಟರ್ ವು ಅಂಡ್ ಇನ್ ಟ್ಯಾಂಜೆಂಟ್ ಅನ್ನು ನಾನು ಈ ರೀತಿ ಎಳೆದಿದ್ದೇ ಆದ್ರೆ, ಈ ರೀತಿ ಟ್ಯಾಂಜೆಂಟ್ ಅನ್ನು ಎಳೆದಿದ್ದೇ ಆದ್ರೆ ಇಟ್ ಇಂಟರ್ಸೆಕ್ಟ್ ಅಟ್ ಓನ್ಲಿ ಒನ್ ಪಾಯಿಂಟ್. ಹೌದಾನೆ, ಇಲ್ಲಿ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಅಂದ್ರೆ ಯಾವ್ದಾದ್ರು ಸರ್ಕಲ್ಗೂ ಮತ್ತು ಟ್ಯಾಂಜೆಂಟ್ಗೂ ಒಂದು ಓನ್ಲಿ ಒನ್ ಪಾಯಿಂಟ್ ಅಷ್ಟೇ ಏನಾಗಿರುತ್ತೆ, ಒನ್ ಕಾಮನ್ ಪಾಯಿಂಟ್ ಇರುತ್ತೆ. ದಟ್ ಇಸ್ ದಿ ಆನ್ಸರ್. ಈ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಒನ್ ಪಾಯಿಂಟ್. ಓಕೆ, ಸೆಕೆಂಡ್ ಕ್ವಶನ್. ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಇನ್ ಟೂ ಪಾಯಿಂಟ್ಸ್ ಈಸ್ ಕಾಲ್ಡ್ ಎ. ಹೌದಾನೆ, ಎ ಲೈನ್. ಥರ್ಡ್ ಕ್ವಶನ್, ದಿಸ್ ಒನ್ ಈಸ್ ಎ ಸರ್ಕಲ್. ಇಫ್ ಎ ಲೈನ್ ಇಂಟರ್ಸೆಕ್ಟ್ ಎ ಸರ್ಕಲ್ ಅಟ್ ಟೂ ಡಿಫರೆಂಟ್ ಪಾಯಿಂಟ್ಸ್, ಅಂದ್ರೆ ದಿಸ್ ಒನ್ ಈಸ್ ಕಾಲ್ಡ್ ಎ ಸೀಕೆಂಟ್. ಇಫ್ ಇಟ್ ಈಸ್ ಇಂಟರ್ಸೆಕ್ಟ್ ಅಟ್ ಓನ್ಲಿ ಒನ್ ಪಾಯಿಂಟ್, ಒನ್ ಪಾಯಿಂಟ್ ಅಷ್ಟೇ ಇಂಟರ್ಸೆಕ್ಟ್ ಆಗಿತ್ತು ಅಂತಂದ್ರೆ ದಿಸ್ ಒನ್ ಇಸ್ ಕಾಲ್ಡ್ ವಾಟ್? ಟ್ಯಾಂಜೆಂಟ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ದಿ ಸೀಕೆಂಟ್. ಹೌದಾನೆ, ಹಂಗಾಗಿ ದ ಆನ್ಸರ್ ಈಸ್ ಸೀಕೆಂಟ್. ಥರ್ಡ್ ಕ್ವಶನ್, ಎ ಸರ್ಕಲ್ ಕೆನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಟ್ ಮೋಸ್ಟ್ ಅಂತ ಹೇಳಿದ್ರೆ, ಎ ಸರ್ಕಲ್ ಕೆನ್ ಹ್ಯಾವ್, ಒಂದು ಸರ್ಕಲ್ ಎಷ್ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅನ್ನೋದು ಒಂದಿರುತ್ತೆ ಅಂತ ಹೇಳಿ. ದಿಸ್ ಒನ್ ಇಸ್ ಓಕೆ ಥರ್ಡ್ ಮೇನ್, ಓಕೆ ರೋಮನ್ ನಂಬರ್ ಥರ್ಡ್. ಅಂಡ್ ದಟ್ ಮೀನ್ಸ್ ಎ ಸರ್ಕಲ್ ಕೆನ್ ಹ್ಯಾವ್ ಎಷ್ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅನ್ನು ಹೊಂದಿರುತ್ತೆ ಅಂತೇಳಿ. ಓಕೆ, ಇಫ್ ಐ ಡ್ರಾ ಎ ಟ್ಯಾಂಜೆಂಟ್ಸ್ ಇಯರ್, ಓಕೆ, ಅಂಡ್ ಅನದರ್ ಟ್ಯಾಂಜೆಂಟ್ಸ್, ಇಲ್ಲೊಂದು ಟ್ಯಾಂಜೆಂಟ್ಸ್, ಎರಡು ಟ್ಯಾಂಜೆಂಟ್ಸ್ ನಾನು ಎಳೆದಿದೆ ಅಂದರೆ, ಇಫ್ ದೀಸ್ ಟು ಆರ್ ಪ್ಯಾರಲಲ್, ದಟ್ ಮೀನ್ಸ್ ವಾಟ್? ಯು ಕ್ಯಾನ್ ಡ್ರಾ ಓನ್ಲಿ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಯು ಕ್ಯಾನ್ ಡ್ರಾ ಓನ್ಲಿ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಫ್ ಇಟ್ ಇಸ್ ಎ ಡಯಾಮೀಟರ್, ದಿಸ್ ಒನ್ ಇಸ್ ಎ ಡಯಾಮೀಟರ್, ಇದು ಡಯಾಮೀಟರ್ ಅಂತ ಅನ್ಕೊಂಡ್ರೆ, ಈ ಪಾಯಿಂಟ್ ಅಲ್ಲಿ ಎ ಪಾಯಿಂಟ್ ಅಲ್ಲಿ ಮತ್ತು ಬಿ ಪಾಯಿಂಟ್ ಅಲ್ಲಿ ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡೋದಾಯ್ತು ಅಂತಂದ್ರೆ, ಇಟ್ ಕ್ಯಾನ್ ಹ್ಯಾವ್ ಓನ್ಲಿ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಎಷ್ಟು ಟ್ಯಾಂಜೆಂಟ್ಸ್ ಇರುತ್ತೆ? ಟೂ ಪ್ಯಾರಲಲ್ ಟ್ಯಾಂಜೆಂಟ್. ದ ಆನ್ಸರ್ ಇಸ್ ಟೂ. ದ ಫೋರ್ತ್ ಕ್ವಶನ್, ದ ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್, ದ ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಅಂಡ್ ದಿ ಸರ್ಕಲ್ ಈಸ್ ಕಾಲ್ಡ್. ನಿಮ್ಗೆ ಗೊತ್ತಿದೆ ಕಾಮನ್ ಪಾಯಿಂಟ್, ವಿಚ್ ಒನ್ ಇಸ್ ದಿ ಕಾಮನ್ ಪಾಯಿಂಟ್ ಇಯರ್, ದಿಸ್ ಒನ್ ಇಸ್ ದಿ ಕಾಮನ್ ಪಾಯಿಂಟ್. ಕಾಮನ್ ಪಾಯಿಂಟ್ ಯಾವುದಕ್ಕೆ? ಟ್ಯಾಂಜೆಂಟ್ಗೆ ಮತ್ತೆ ಸರ್ಕಲ್ಗೆ, ಎರಡಕ್ಕೂ ಕೂಡ ಕಾಮನ್ ಪಾಯಿಂಟ್ ಇದೆ. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ವಾಟ್? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೌದಾನೆ, ದ ಆನ್ಸರ್ ಈಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಥರ್ಡ್ ಮೇನ್, ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎನಿ ಪಾಯಿಂಟ್ P of a circle of radius 5 cm meets a line through the center O at the point Q so that OQ is equal to 12 cm,
length PQ is, length PQ PQ ಅನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ದಿಸ್ ಒನ್ ಇಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫೋರ್ ಆನ್ಸರ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಓಕೆ, ಹಾಗಿದ್ದಾಗ ಓಕೆ ನಾವು ಇದನ್ನ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಒನ್ ಈಸ್ ಥರ್ಡ್ ಮೇನ್. ಓಕೆ, ದಿಸ್ ಒನ್ ಈಸ್ ಎ ಓ ಈಸ್ ದಿ ಓ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಅಂಡ್ ಓ ಪಿ ಈಸ್ ವಾಟ್ ಓ ಪಿ ಈಸ್ ರೇಡಿಯಸ್ ಆಫ್ ದಿ ಸರ್ಕಲ್ and if I draw a tangent like this, tangent and also okay a tangent PQ at point P ಅಂತ ಹೇಳ್ತಿದ್ದಾರೆ ಅವರು. This one is point P and this one is Q. Tangent PQ at point P of a circle of radius 5 cm and this one is 5 cm meets a line through the center O, meets the line through the center O at a point Q. ಇಲ್ಲಿ at a point Q andre you have to join these two points, you have to join these two points Q so that OQ is equal to what? 12 cm. OQ is equal to 12 cm. The length of OQ is 12 cm, the length of OP is 5 cm, and the length of PQ, that you have to calculate this one, length of PQ. Ottane hagiddaga you know that in the circles the theorem one says a tangent at any point of a circle, this one is a tangent at any point of a circle is perpendicular to the radius. Idu enagirutte radius ge enagirutte perpendicular to the radius through the point of contact antane yavudru moolaka andre through the point of contact. Ill point of contact illide, this one is a tangent and this one is a radius. Ee radius mattu tangent enagirutte andre perpendicular agirtave antu helutaru. Perpendicular andre eshtu? What's the angle? This one is a 90 degree. The angle formed is 90 degree avutane. If it is 90 degree, definitely this triangle is a right angle triangle. Right angle triangle andre namage en nenpu barbeko? Pythagoras theorem. According to the Pythagoras theorem you can solve this one. Okay, angle OPQ is equal to 90 degree. Why OPQ enagirutte 90 degree? Yakandre tangent matte radius enagirutte perpendicular agirutte. Why you have to write the tangent at any point of a circle is perpendicular to the radius through the point of contact. Through the point of contact ಅಂತ ನಾವು ಬರೀಬಹುದು. ಓದ್ತಾನೆ. ಓಕೆ, ಹಂಗಿದ್ದಾಗ ವಾಟ್ ಯು ಕ್ಯಾನ್ ರೈಟ್ ಇನ್ ಟ್ರಯಾಂಗಲ್ ಓಪಿ ಕ್ಯೂ, ಇನ್ ಟ್ರಯಾಂಗಲ್ ಓಪಿ ಕ್ಯೂ, ಆಂಗಲ್ ಓಪಿ ಕ್ಯೂ ಇಸ್ ಈಕ್ವಲ್ ಟು 90 degree. ಓದ್ತಾನೆ, ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್. ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್, ಹಾ ಪೈಥಾಗರಸ್ ಥಿಯರಂ ಏನ್ ಹೇಳುತ್ತೆ? ಸ್ಕ್ವೇರ್ ಅಂಡ್ ಹೈಪೋಟನಸ್ ಇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಸ್ಕ್ವೇರ್ ಅಂಡ್ ಹೈಪೋಟನಸ್ ಇಸ್ ವೈ ಓ ಕ್ಯೂ ಸ್ಕ್ವೇರ್ ಓಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಅಂದ್ರೆ 12 square, ಓಪಿ ಸ್ಕ್ವೇರ್ ಅಂದ್ರೆ 5 square ಅಂಡ್ ಪಿ ಕ್ಯೂ ಸ್ಕ್ವೇರ್ ದಟ್ ವಿ ಡೋಂಟ್ ನೋ. 12 square ಇಸ್ 144, 5 square ಇಸ್ 25 ಅಂಡ್ ಪಿ ಕ್ಯೂ ಸ್ಕ್ವೇರ್ ಇಸ್ ವಾಟ್ ನೋ ವಿ ಡೋಂಟ್ ನೋ. ಓಕೆ, ಲೆಫ್ಟ್ ಸೈಡ್ ತೋಡ್ರಿ, 144 ಮೈನಸ್ 25 ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ and this will become 119 PQ square and PQ is equal to what? Square root of 119 cm. What is the answer? I think the D is the right answer. Okay, and the next question, draw a circle and two lines parallel to given line. Draw a circle, one circle barkodri, and also two lines parallel to a given line. One line kottidara avaru, one circle kottidara avaru. Circle anna barkobeku, one line kottidara avaru. Such that one is tangent and the other is and other a secant to the circle. ಆ ರೀತಿ ಡ್ರಾ ಮಾಡಿ ಅಂತ ಹೇಳಿದಾರೆ ಅವರು. ಓಕೆ, ಡ್ರಾ ಔಟ್. ಓಕೆ, ದಿಸ್ ಒನ್ ಈಸ್ ಅ ಫೋರ್ತ್ ಕ್ವಶನ್ ಅಂಡ್ ಸರ್ಕಲ್ ಈಸ್ ಗಿವನ್, ಸರ್ಕಲ್ ಅಂಡ್ ಆಲ್ಸೋ ಎ ಗಿವನ್ ಲೈನ್. ಒಂದ್ ಲೈನ್ ಕೊಟ್ಟಿದ್ದಾರೆ ಅವರು, ಒಂದ್ ಲೈನ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ಯಾರಲಲ್ ಆಗಿ ಏನ್ ಬರೀರಿ ಕೇಳಿದಾರೆ ಅವರು? ಒಂದ್ ಟ್ಯಾಂಜೆಂಟ್ ಬರೀರಿ, ಒಂದ್ ಸೆಕೆಂಡ್ ಬರೀರಿ ಅಂತ ಹೇಳಿದ್ರೆ. ಯು ನೋ ದಟ್ ಟ್ಯಾಂಜೆಂಟ್ ಈಸ್ ಇಟ್ ಕ್ಯಾನ್ ಪಾಸ್ ಥ್ರೂ ಓನ್ಲಿ ಒನ್ ಪಾಯಿಂಟ್, ಅವತ್ತಾನೆ ಒಂದೇ ಪಾಯಿಂಟ್ ಮೂಲಕ ಅದು ಹೋಗುತ್ತದೆ. ದಿಸ್ ಒನ್ ಈಸ್ ಎ ಟ್ಯಾಂಜೆಂಟ್. ಓಕೆ, ಇಟ್ ಇಂಟರ್ಸೆಕ್ಟ್ ಅಟ್ ಟೂ ಪಾಯಿಂಟ್ಸ್, ಯಾವುದು? ಸೆಕೆಂಡ್. ಓತನ್ ದಿಸ್ ಒನ್ ಇಸ್ ಆಲ್ಸೋ ಪ್ಯಾರಲಲ್ ಲೈನ್ಸ್. ಇವು ಮೂರು ಪ್ಯಾರಲಲ್ ಆಗಿದಾವೆ, ಒಂದ್ ಸೆಕೆಂಡ್, ಅನದರ್ ಒನ್ ಈಸ್
this one is secant and this one is tangent. And AB is given line and CD is tangent and EF is secant. What you can write? AB given line, CD tangent and EF is secant. And that completes the exercise number 4.1. Okay, in the next video, we are going to solve exercise number 4.2. Okay, thank you.